ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕಥೆಗೆ ಹೋಗೋಣ. ನಾನು ಮತ್ತು ನಂದಿನಿ ಇಬ್ಬರೂ ಬೇರೆ ಬೇರೆ ರೂಮಿನಲ್ಲಿ ಕುಳಿತುಕೊಂಡು ಓದುತ್ತಿದ್ದೇವೆ. ಅಮ್ಮ ನಮ್ಮಿಬ್ಬರನ್ನು ಊಟಕ್ಕೆ ಕರೆದರು. ನಾವಿಬ್ಬರೂ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಅಮ್ಮ ಊಟ ಬಡಿಸುವುದಕ್ಕಾಗಿ ಕಾಯುತ್ತಿದ್ದೆವು. ಏನಮ್ಮ ಈ ರಾತ್ರಿ ಊಟಕ್ಕೆ ಏನ್ ಸ್ಪೆಷಲ್ ಅಂತ ನಾನು ಕೇಳಿದೆ. ಏನೋ ಒಂದು ಮಾಡಿ ಹಾಕುತ್ತೇನೆ, ಸುಮ್ಮನೆ ತಿನ್ನಬೇಕು ಅಂತ ಹೇಳುತ್ತಾ ಅಮ್ಮ ಊಟಕ್ಕೆ ಬಡಿಸಿದರು. ಹಾಗೆ ಎಲ್ಲರೂ ಜೊತೆಗೆ ಕುಳಿತು ಊಟ ಮಾಡಿ ಎದ್ದು ಕೈ ತೊಳೆದೆವು. ಅಮ್ಮ ನಮ್ಮಿಬ್ಬರಿಗೆ ತಿನ್ನಲು ಬಾಳೆಹಣ್ಣನ್ನು ತಂದುಕೊಟ್ಟರು. ಅಕ್ಕ ಬಾಳೆಹಣ್ಣು ತೆಗೆದುಕೊಳ್ಳುವುದನ್ನು ನೋಡಿ ನಾನು ನನ್ನ ಮುಖವನ್ನು ಪಕ್ಕಕ್ಕೆ ಹಾಕಿ ನಗುತ್ತಾ ಇದ್ದೆ. ಅದನ್ನು ಅಕ್ಕ ಗಮನಿಸಿ ನನಗೆ ಬೇಡಮ್ಮ ಬಾಳೆಹಣ್ಣು ಅಂತ ಹೇಳಿದರು. ಯಾಕೆ, ನಿನಗೆ ಅದು ಇಷ್ಟ ಅಲ್ವಾ? ಯಾವಾಗಲೂ ಅದನ್ನು ಕೊಡು ಅಂತ ಕೇಳ್ತಾ ಇದ್ದೀಯಾ, ಇವತ್ತೇನಾಗಿದೆ ನಿನಗೆ ಅಂತ ಅಮ್ಮ ಕೇಳಿದರು. ಏನೋ ಒಂದು ಬೇಡ ಅಂತ ಹೇಳಿದ್ದೆನಲ್ಲ, ನನಗೆ ಬೇಡ ಅಂತ ರೇಗಾಡುತ್ತಾ ನಂದಿನಿ ತನ್ನ ರೂಮ್ಗೆ ಹೋದಳು. ಅಮ್ಮ ನಂದಿನಿಗೆ ಬಾಳೆಹಣ್ಣು ಅಂದರೆ ಅಷ್ಟು ಇಷ್ಟನಾ ಅಂತ ಕೇಳಿದೆ. ಹೌದು, ಚಿಕ್ಕಂದಿನಿಂದ ಅವಳು ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟಪಡುತ್ತಿದ್ದಳು ಅಂತ ಅಮ್ಮ ಹೇಳಿದರು. ಅವಳಿಗೆ ಅದು ಇಷ್ಟ ಅಂತ ನನಗೆ ಮೊದಲಿನಿಂದಲೂ ಗೊತ್ತಿತ್ತು. ಪಾಪ ನನ್ನಿಂದಾಗಿ ಅದನ್ನು ತಿನ್ನದೇ ಹಾಗೆ ಹೋಗಿದ್ದಳು. ಅಮ್ಮ ಅದು ನನಗೆ ಕೊಡು, ನಾನು ಹೋಗಿ ಅವಳಿಗೆ ಕೊಡುತ್ತೇನೆ ಅಂತ ತೆಗೆದುಕೊಂಡೆ. ಏನೋ ನಿಮ್ಮಿಬ್ಬರಿಗೆ ಬಿಟ್ಟಿದ್ದು ಅಂತ ಅಮ್ಮ ಬಾಳೆಹಣ್ಣನ್ನು ನನ್ನ ಕೈಗೆ ಕೊಟ್ಟರು. ನನಗೆ ನಿದ್ದೆ ಬರುತ್ತಿದೆ ಅಂತ ಮಲಗಲು ಹೋದರು. ನಾನು ಆ ಹಣ್ಣನ್ನು ತೆಗೆದುಕೊಂಡು ನಂದಿನಿ ಮಲಗಿರುವ ರೂಮಿಗೆ ಹೋದೆ. ಅವಳು ಮಂಚದ ಮೇಲೆ ಬೋರಲಾಗಿ ಮಲಗಿದ್ದಳು. ನಾನು ಹೋಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡೆ. ಅವಳು ನನ್ನ ಕೈಯನ್ನು ದೂರಕ್ಕೆ ತಳ್ಳಿದಳು. ಜಾಣಮರಿಯಲ್ವಾ, ತಗೋ ಅಂತ ಹೇಳಿದೆ. ಹಾಗೆ ಹೇಳುತ್ತಾ ಅವಳ ಬೆನ್ನ ಮೇಲೆ ಕೈ ಇಟ್ಟೆ. ಏ, ಎಲ್ಲಿ ಬೇಕಾದರೂ ಮುಟ್ಟು, ಆದರೆ ನನ್ನ ಬೆನ್ನ ಮೇಲೆ ಮಾತ್ರ ಕೈ ಹಾಕಬೇಡ ಅಂದಳು. ನಾನು ಆಶ್ಚರ್ಯದಿಂದ ಯಾಕೆ ಅಂತ ಕೇಳಿದೆ. ಬೇಡ ಅಂತ ಹೇಳಿದ್ನಲ್ವಾ, ಎಲ್ಲವನ್ನೂ ನಿನಗೆ ಹೇಳಬೇಕಾ ಅಂತ ಕೇಳಿದಳು. ಅವಳು ಯಾಕೋ ಸ್ವಲ್ಪ ಕಳವಳವಾಗಿದ್ದಳು ಅಂತ ತಿಳಿಯಿತು. ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂದುಕೊಂಡೆ. ಅದಕ್ಕಾಗಿ ಮತ್ತೊಮ್ಮೆ ಅವಳ ಹತ್ತಿರ ಹೋಗಿ ಅವಳ ಬೆನ್ನು ಮೇಲೆ ಕೈ ಹಾಕಿದೆ. ಅಯ್ಯೋ ಬೇಡ ಅಂತ ಹೇಳಿದ್ನಲ್ವಾ, ಬೇಡ ಪ್ಲೀಸ್, ಹಾಗೆ ಮಾತ್ರ ಮಾಡಬೇಡ. ನೀನು ಹಾಗೆ ಮಾಡಿದರೆ ನನಗೆ ಏನೇನೋ ಆಗುತ್ತದೆ, ದಯವಿಟ್ಟು ನೀನು ಹೊರಗಡೆ ಹೋಗು ಅಂದಳು ನಾಚಿಕೊಳ್ಳುತ್ತಾ. ಆಗ ನನಗೆ ಅರ್ಥವಾಯಿತು ಅವಳಿಗೆ ಮೂರ್ ತರಿಸುವ ಜಾಗ ಬೆನ್ನು ಅಂತ. ಇದಾ ಸಮಾಚಾರ, ನಂಗೆ ಅರ್ಥವಾಯಿತು. ನಿನ್ನನ್ನು ಮದುವೆಯಾಗುವನಿಗೆ ಕಷ್ಟ ಏನು ಇಲ್ಲ, ಹಾಗಿದ್ರೆ ನಿನಗೆ ಮೂಡು ತರಿಸುವುದಕ್ಕೆ ಅವನು ಹೆಚ್ಚು ಕಷ್ಟ ಪಡಬೇಕಾಗಿಲ್ಲ, ನಿನ್ನ ಬೆನ್ನಿನ ಮೇಲೆ ಕೈ ಹಾಕಿದರೆ ಸಾಕು ಅಂದೇ ನಗುತ್ತಾ. ಏ ಸಾಯಿಸಿ ಬಿಡುತ್ತೇನೆ, ಹೊರಗಡೆ ಹೋಗು ಅಂತ ನನ್ನನ್ನು ಹೊರಗಡೆ ತಳ್ಳಿ ಬಾಗಿಲು ಹಾಕಿಕೊಂಡಳು. ಆ ಸನ್ನಿವೇಶ ನನಗೆ ತುಂಬಾ ಖುಷಿ ಕೊಟ್ಟಿತು. ಆ ದಿನವೆಲ್ಲ ನಡೆದಂತ ಸಂಭಾಷಣೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಕಳೆದೆ. ಮರುದಿನ ಸಂಡೇ ಆದುದರಿಂದ ಸ್ವಲ್ಪ ಲೇಟಾಗಿ ಎದ್ದೆ. ಅಪ್ಪ ಯಾವುದೋ ಕೆಲಸದ ಮೇರೆಗೆ ಹೊರಗಡೆ ಹೋಗಿದ್ದರು. ಅಮ್ಮ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದರು. ನಂದಿನಿ ಅಮ್ಮನ ಪಕ್ಕದಲ್ಲಿ ನಿಂತುಕೊಂಡು ಅಮ್ಮನಿಗೆ ಅಡುಗೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತಿದ್ದಳು. ಯಾಕೋ ನನಗೆ ಅವಳು ತುಂಬಾ ಮುದ್ದಾಗಿ ಕಾಣಿಸುತ್ತಿದ್ದಳು. ಅವಳ ಸುಂದರ ಜಡೆಯಂತೂ ನನ್ನನ್ನು ತುಂಬಾ ಆಕರ್ಷಿಸುತ್ತಿತ್ತು. ನಾನು ಅವಳ ಕಡೆ ಎಷ್ಟು ನೋಡಿದರೂ ಅವಳು ಮಾತ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು. ಅವಳಿಗೆ ತೊಂದರೆ ಕೊಡೋಣ ಅನ್ನಿಸಿತು, ಹಾಗಾಗಿ ಹಿಂದೆ ಹೋಗಿ ಸುಮ್ಮನೆ ನಿಂತುಕೊಂಡೆ. ಒಮ್ಮೆಲೆ ಅವಳ ಜಡೆಯನ್ನು ಎಳೆದೆ. ಅವಳು ಒಮ್ಮೆಲೆ ಶಾಕ್ ಆಗಿ ಅಮ್ಮ ಅಂತ ಕೂಗಿದಳು. ಅದನ್ನು ಕೇಳಿ ಅಮ್ಮ ಏನಾಯಿತು ಅಂತ ಕೇಳಿದರು. ಹಿಂದೆ ತಿರುಗಿ ನೋಡಿದರೆ ನಾನು ನಿಂತಿದ್ದೆ. ಅಮ್ಮ ನನ್ನನ್ನು ನೋಡಿ, ಈ ಅಡುಗೆ ಮನೆಯಲ್ಲಿ ನಿನಗೆ ಏನು ಕೆಲಸ ಇಲ್ಲಿ ಅಂತ ಕೇಳಿದರು. ನನಗೆ ಹಸಿವಾಗುತ್ತಿದೆ, ಏನನ್ನಾದರೂ ತಿನ್ನಲು ಕೊಟ್ಟರೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದೆ. ಹಾಗೆ ಅವರು ನನಗೆ ತಿನ್ನಲು ಹಣ್ಣನ್ನು ಕೊಟ್ಟು ಹೊರಗಡೆ ಕಳಿಸಿದ್ದರು. 10 ನಿಮಿಷ ಬಿಟ್ಟು ನಂದಿನಿ ಕಾಫಿ ತೆಗೆದುಕೊಂಡು ಬಂದು ನನ್ನ ಪಕ್ಕ ಕುಳಿತುಕೊಂಡಳು. ಲೇ, ಇವತ್ತು ಮೂವಿಗೆ ಹೋಗೋಣ, ರೆಡಿಯಾಗು, ನಿನ್ನ ಗರ್ಲ್ ಫ್ರೆಂಡ್ ಕೂಡ ಬರುತ್ತಾಳೆ ಅಂತ ಹೇಳಿದಳು. ನಾನು ಯಾರು ಅಂತ ಅವಳ ಮುಖ ನೋಡಿದೆ. ಏನೋ ಹಾಗೆ ನೋಡ್ತಾ ಇದ್ದೀಯ, ವಾಣಿ ಬರ್ತಾ ಇದ್ದಾಳೆ, ಅವಳ ಬಗ್ಗೆ ತುಂಬಾ ಕೇಳ್ತಿದ್ಯಲ್ವಾ ಅಂದಳು. ಆಯಿತು ಅಂತ ನಾನು ರೆಡಿ ಆದೆ. ಸ್ವಲ್ಪ ಹೊತ್ತಲ್ಲಿ ನಂದಿನಿ ಬ್ಲೂ ಜೀನ್ಸ್ ಟಿಶರ್ಟ್ ಹಾಕಿಕೊಂಡು ಜಂ ಎಂದು ರೆಡಿಯಾಗಿ ಬಂದಳು. ಹಾಗೆ ಬಂದು ನನ್ನ ಬೈಕ್ ಹಿಂದೆ ಕುಳಿತುಕೊಂಡಳು. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿರುವಾಗ ನನಗೆ ಒಮ್ಮೆ ಸ್ವರ್ಗದಲ್ಲಿ ತೇಲಿದಂತಾಯಿತು. ಅದು ಸಾಲದು ಎನ್ನುವಂತೆ ಅವಳು ಅವಳ ಗಲ್ಲವನ್ನು ನನ್ನ ಭುಜದ ಮೇಲೆ ಇಟ್ಟುಕೊಂಡು ಮಾತನಾಡುತ್ತಿದ್ದಳು. ಅದು ನನಗೆ ಇನ್ನಷ್ಟು ಕಿಕ್ ಕೊಟ್ಟಿತು.
ನನಗೆ ಬೈಕ್ ಓಡಿಸುವುದು ಕಷ್ಟವಾಗುತ್ತಿತ್ತು. ಏನೋ ಇಷ್ಟೊಂದು ನರ್ವಸ್ ಆಗಿದ್ದೀಯಾ ಅಂದಳು. ಏನಿಲ್ಲ, ಹೀಗೆ ಸುಮ್ಮನೆ ಅಂದೆ. ಹಾಗಿದ್ರೆ ನನಗೂ ನಿನ್ನ ಸೀಕ್ರೆಟ್ ಗೊತ್ತಾಯ್ತು ಅಂದಳು. ಏನು ಸೀಕ್ರೆಟ್ ಅಂತ ಕೇಳಿದೆ. ನಿನಗೆ ಮೂಡ್ ತರಿಸುವ ಜಾಗ ಇದು ಅಂತ ಗೊತ್ತಾಯ್ತು ಅಂದಳು. ನಾನು ನಗುತ್ತಾ ಸುಮ್ಮನಾದೆ. ನಿನ್ನೆ ನೀನು ನನ್ನ ಬೆನ್ನು ಮುಟ್ಟಿದಾಗಲೂ ನನಗೆ ಹೀಗೆ ಆಗಿತ್ತು ಗೊತ್ತಾ ಅಂದಳು. ನಾನು ಮಾತನಾಡದೆ ಗಾಡಿ ಓಡಿಸುತ್ತಿದ್ದೆ. ಒಮ್ಮೆಲೆ ಬೈಕ್ ಹಿಂದಕ್ಕೆ ತಿರುಗಿಸಿದೆ. ಏ, ಎಲ್ಲಿಗೆ ಹೋಗ್ತಾ ಇದ್ದೀಯ ಅಂತ ಕೇಳಿದಳು. ಮನೆಗೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂದೆ. 5 ನಿಮಿಷದಲ್ಲಿ ಮನೆ ತಲುಪಿದೆವು. ಅವಳನ್ನು ಪಾರ್ಕಿಂಗ್ ಅಲ್ಲೇ ಇರಲು ಹೇಳಿ ನಾನು ಮನೆಯೊಳಕ್ಕೆ ಹೋಗಿ ಬಂದೆ. ವಾಪಸ್ ಬಂದಾಗ ಯಾಕೋ ಅಷ್ಟುಡಲ್ ಆಗಿದ್ಯಾ ಅಂತ ಕೇಳಿದಳು. ಏನಿಲ್ಲ, ಸ್ವಲ್ಪ ಬಾತ್ರೂಮಿಗೆ ಹೋಗೋ ಅರ್ಜೆಂಟ್ ಇತ್ತು ಅಂದೆ. ಏನೋ ನಿಂದು, ಸರಿ, ಅವಳು ಕಾಯ್ತಾ ಇರ್ತಾಳೆ, ಬೇಗ ನಡಿ ಅಂದಳು. ಬೈಕ್ ಸ್ಟಾರ್ಟ್ ಮಾಡಿ ವಾಣಿ ಇರುವಲ್ಲಿಗೆ ಹೋದೆವು. ಅವಳು ವಿಶ್ ಮಾಡಿ ಹಾಯ್ ಅಂದಳು. ಹಾಯ್ ಪ್ರಾಜೆಕ್ಟ್ ಹೆಡ್ ಅಂದೆ. ಈ ಸಾಯಿಸಿ ಬಿಡ್ತೀನಿ ಇನ್ನೊಮ್ಮೆ ಹೇಳಿದರೆ ಎಂದಳು. ನಿಮ್ಮ ಬನಾನಾ ಪ್ರಾಜೆಕ್ಟ್ ಅಲ್ಲಿ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನನ್ನನ್ನು ಕೇಳಿ ಅಂತ ಮತ್ತೊಮ್ಮೆ ಅವಳನ್ನು ಸತಾಯಿಸಿದೆ. ಅಷ್ಟರಲ್ಲಿ ನಂದಿನಿ ಮಧ್ಯ ಮಾತನಾಡಿ, ಮೂವಿಗೆ ಇನ್ನು ಟೈಮ್ ಇದೆ, ಇಲ್ಲೇ ಪಕ್ಕದಲ್ಲಿ ಒಂದು ಜ್ಯೂಸ್ ಕುಡಿದುಕೊಂಡು ಹೋಗೋಣ ಅಂತ ಹೇಳಿದಳು. ಹಾಗೆ ನಾವು ಮೂವರು ಜ್ಯೂಸ್ ಶಾಪ್ ಒಳಗಡೆ ಹೋದೆವು. ವಾಣಿ ಮತ್ತು ನಂದಿನಿ ಇಬ್ಬರು ಒಂದು ಟೇಬಲ್ ನೋಡಿಕೊಂಡು ಅಲ್ಲಿ ಕುಳಿತುಕೊಂಡರು. ನಾನು ಹೋಗಿ ಅವರ ಪಕ್ಕದಲ್ಲಿ ಕುಳಿತುಕೊಂಡೆ. ನೀನು ಬಂದು ಇಲ್ಲಿ ಕುಳಿತುಕೊಂಡರೆ ಜ್ಯೂಸ್ ತೆಗೆದುಕೊಂಡು ಬರೋರು ಯಾರು? ಹೋಗಿ ಜ್ಯೂಸ್ ತೆಗೆದುಕೊಂಡು ಬಾ ಅಂತ ನಂದಿನಿ ನನಗೆ ಆರ್ಡರ್ ಮಾಡಿದಳು. ಆಯಿತು ಅಂತ ಹೇಳಿ ನಾನು ಜ್ಯೂಸ್ ಕೌಂಟರ್ಗೆ ಹೋದೆ. ಸ್ವಲ್ಪ ಹೊತ್ತಲ್ಲಿ ಹಾಗೆ ಹೋಗಿ ಅವರ ಪಕ್ಕದಲ್ಲಿ ಕುಳಿತುಕೊಂಡೆ. ಏನು ಬರಿಗೈಯಲ್ಲಿ ಬಂದಿದ್ದೀಯಾ ಅಂತ ನಂದಿನಿ ಕೇಳಿದಳು. ಬೇಕಾದ್ರೆ ನೀನೇ ನೋಡಿಕೊಂಡು ಬಾ ಅಂತ ಹೇಳಿದೆ. ನಿಂದು ಯಾವಾಗಲೂ ಇದ್ದದ್ದೇ ಅಂತ ನಂದಿನಿ ಜ್ಯೂಸ್ ತರಲು ಹೋದಳು. ಸ್ವಲ್ಪ ಹೊತ್ತಲ್ಲಿ ಅವಳು ಕೂಡ ಬರೀ ಕೈಯಲ್ಲಿ ಬಂದು ಕುಳಿತುಕೊಂಡಳು. ಆಗ ವಾಣಿ, ಏನಾಗಿದೆ ನಿಮ್ಮಿಬ್ಬರಿಗೆ? ಯಾಕೆ ಹೋಗಿ ಬರೀ ಕೈಯಲ್ಲಿ ಬರ್ತಾ ಇದ್ದೀರಾ ಅಂತ ಕೇಳಿದಳು. ಏನೋ, ಬೇಕಿದ್ದರೆ ನೀನೇ ಹೋಗಿ ನೋಡಿಕೊಂಡು ಬಾ ಅಂದಳು ನಂದಿನಿ. ವಾಣಿ ಹೋಗಿ ಜ್ಯೂಸ್ ಕೌಂಟರ್ ಅಲ್ಲಿ ಕೇಳಿದಳು. ಬರೀ ಬನಾನಾ ಜ್ಯೂಸ್ ಮಾತ್ರ ಇದೆ ಮೇಡಮ್ ಅಂತ ಹೇಳಿದ. ವಾಣಿ ಅದನ್ನು ಕೇಳಿ ಹಾಗೆ ವಾಪಸ್ ಬಂದಿದ್ದಳು. ನಾವಿಬ್ಬರು ಮುಸುಮುಸಿ ನಗುತ್ತಿದ್ದೆವು. ಈಗ ನಮ್ಮ ಜೊತೆ ವಾಣಿ ಕೂಡ ನಗಲು ಆರಂಭಿಸಿದಳು. ಹಾಗೆ ಅಲ್ಲಿಂದ ಸಿನಿಮಾ ಹಾಲ್ಗೆ ಹೋದೆವು. ಸಿನಿಮಾ ಸ್ಟಾರ್ಟ್ ಆಯಿತು. ಧಾರಾವಾಹಿಗಿಂತ ತುಂಬಾ ಕೆಟ್ಟದಾಗಿತ್ತು. ನಾನು ಅದನ್ನು ನೋಡದೆ ನಿದ್ದೆ ಮಾಡುತ್ತಾ ಇದ್ದೆ, ಆದರೆ ಅವರಿಬ್ಬರೂ ಅದನ್ನ ಎಂಜಾಯ್ ಮಾಡಿಕೊಂಡು ನೋಡುತ್ತಿದ್ದರು. ಸಿನಿಮಾ ಮುಗಿದ ಕೂಡಲೇ ನನ್ನನ್ನು ಎಬ್ಬಿಸಿದರು. ಅಲ್ಲಿಂದ ಹೊರಗಡೆ ಹೋಗುತ್ತಿದ್ದೆವು. ಮುಂದೆ ನಂದಿನಿ, ಅವಳ ಹಿಂದೆ ನಾನು, ನನ್ನ ಹಿಂದೆ ವಾಣಿ, ಹೀಗೆ ನಡೆದುಕೊಂಡು ಹೋಗುತ್ತಿದ್ದೆವು. ತುಂಬಾ ರಶ್ ಇರುವುದರಿಂದ ನಿಧಾನಕ್ಕೆ ಹೊರಗಡೆ ಹೋಗುತ್ತಿದ್ದೆವು. ಇಬ್ಬರು ಸುಂದರ ಹುಡುಗಿಯರ ನಡುವೆ ನಾನು ಸ್ಯಾಂಡ್ವಿಚ್ ಆಗಿದ್ದೆ. ಆಗಾಗ ನಂದಿನಿಯ ಮೈ ನನಗೆ ಸೋಕುತ್ತಿತ್ತು. ನಾನು ಅದನ್ನು ಎಂಜಾಯ್ ಮಾಡುತ್ತಿರುವುದನ್ನು ನಂದಿನಿ ಗಮನಿಸುತ್ತಿದ್ದಳು. ಹಾಗೆ ಮೆಲ್ಲಗೆ ನಗುತ್ತಿದ್ದಳು. ಅವಳ ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ನನಗೆ ಸ್ವರ್ಗದಲ್ಲಿದ್ದಂತಾಗುತ್ತಿತ್ತು. ನನ್ನ ಹಿಂದೆ ರಂಭೆ, ಹಾಗೆ ಮುಂದೆ ಊರ್ವಶಿ ಇದ್ದ ಹಾಗೆ ಅನಿಸುತ್ತಿತ್ತು. ಏನು ಅದೃಷ್ಟನಪ್ಪ ನಿನ್ನದು ಅಂತ ನನಗೆ ನಾನೇ ಹೊಗಳಿಕೊಳ್ಳುತ್ತಿದ್ದೆ. ಹಾಗೆ ಸಿನಿಮಾ ಹಾಲ್ ಇಂದ ಹೊರಗಡೆ ಬರುತ್ತಿದ್ದೆವು. ಹೊರಗಡೆ ಟಾಯ್ಲೆಟ್ ಅನ್ನುವ ಬೋರ್ಡ್ ಇತ್ತು. ನಂದಿನಿ ಕಣ್ಣಿನಿಂದಲೇ ನನಗೆ ಅದನ್ನು ತೋರಿಸಿ ಸನ್ನೆ ಮಾಡಿ ಬೇಕಾದರೆ ಹೋಗು ಅಂದಳು. ನಾನು ನಾಚಿಕೊಂಡು ತಲೆ ಕೆಳಗೆ ಹಾಕಿದ್ದೆ. ಆಗ ವಾಣಿ, ಸರಿ ನಾನು ಹೊರಡುತ್ತೇನೆ, ಬಾಯಲ್ ಗೌರೀಶ್ ಅಂತ ಹೇಳಿದಳು. ಏನೋ, ನಿನಗೆ ಸ್ಪೆಷಲ್ ಬಾಯಲ್ ಹೇಳ್ತಾ ಇದ್ದಾಳೆ ನಿನ್ನ ಪ್ರಾಜೆಕ್ಟ್ ರಾಣಿ ಅಂತ ನಂದಿನಿ ನನ್ನನ್ನು ನೋಡಿ ಹೇಳಿದಳು. ಏನೋ, ಲೈನ್ ಅಲ್ಲಿ ನನ್ನ ಮುಂದೆ ನಿಂತು ನೀನು ಎಂಜಾಯ್ ಮಾಡಿದೆಲ್ಲ, ಹಾಗೆ ಅವಳು ನನ್ನ ಹಿಂದೆ ನಿಂತುಕೊಂಡು ಎಂಜಾಯ್ ಮಾಡಿದ್ದಾಳೆ, ಅದಕ್ಕೆ ಇರಬಹುದು ಅಂದೆ. ನಾನೇನು ಎಂಜಾಯ್ ಮಾಡಿಲ್ಲ, ನನ್ನ ಹತ್ತಿರಕ್ಕೆ ಬಂದು ಎಂಜಾಯ್ ಮಾಡಿದವರು ತಾವೇ ಅಂದಳು ನಾಚುತ್ತಾ. ಹಾಗೆ ಅಲ್ಲಿಂದ ಹೊರಟೆವು. ಊರೆಲ್ಲ ಸುತ್ತಾಡಿಕೊಂಡು ಮನೆಗೆ ಹೋಗುವಾಗ ರಾತ್ರಿಯಾಗಿತ್ತು. ಹಾಗೆ ರೂಮಿಗೆ ಹೋಗಿ ಓದುತ್ತಾ ಕುಳಿತೆ. ನಂದಿನಿ ಕೂಡ ಓದಲು ಬಂದಳು. ಇವತ್ತು ಏನು ರಾಯರಿಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆದ ಹಾಗಿದೆ ಅಂತ ನಂದಿನಿ ಹೇಳಿದಳು. ಎಲ್ಲ ನಿಮ್ಮ ದಯೆ ಅಂದೆ. ಸರಿ ಸರಿ, ಈಗ ಚೆನ್ನಾಗಿ ಓದ್ಕೋ ಅಂದಳು. ಇಬ್ಬರೂ ಓದುತ್ತಾ ಕುಳಿತೆವು. ಸ್ವಲ್ಪ ಹೊತ್ತು ಓದಿದ ನಂತರ ಕರೆಂಟ್ ಹೋಯಿತು. ಹಾಗೆ ಮಾತನಾಡುತ್ತಾ ನಂದಿನಿಯ ಬೆನ್ನ ಮೇಲೆ ಕೈ ಹಾಕಿದೆ. ಅಮ್ಮ ಅಂದಳು. 2 ನಿಮಿಷದಲ್ಲಿ ಮತ್ತೆ ಕರೆಂಟ್ ಬಂತು. ಕೂಡಲೇ ನಾನು ಕೈ ತೆಗೆದೆ. ನಂದಿನಿಯ ಮುಖ ನೋಡಿದರೆ ಹುಸಿಕೋಪದಿಂದ ನನ್ನನ್ನೇ ನೋಡುತ್ತಾ ಕುಳಿತಿದ್ದಳು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಜಿಕೆ@gmail.comಗೆ ಕಳಿಸಿ. ನಮಸ್ಕಾರ.